ವಿಶೇಷವಾಗಿ ಗ್ರಾಮ ಪಂಚಾಯತಿಗೆ ಕಡೋಲು ವ್ಯಾಪ್ತಿಯಲ್ಲಿ ಬರುವಂತಹ ದೇವಗಿರಿ ಗ್ರಾಮದ ನೂತನ ಸದಸ್ಯರ ಸತ್ಕಾರ ಸಮಾರಂಭ, ಜೊತೆಗೆ ವಿವಿಧ ಕಾಮಗಾರಿಗಳ ಪೂಜಾ ಸಮಾರಂಭ ರೂಪಿಸಿರುವಂತಹ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅರುಣ್ ಅವರೇ, ಊರಿನ ಎಲ್ಲ ಹೊಸ ಚುನಾಯಿತ ಸದಸ್ಯರೇ, ಊರಿನ ಎಲ್ಲ ಗಣ್ಯಮಾನ್ಯರೇ, ತಾವೆಲ್ಲ ಹೊಸದಾಗಿ ಜನರ ಆಶೀರ್ವಾದ ಮೂಲಕ 5 ವರ್ಷಗಳ ಕಾಲ ತಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ ಜನರ ಸೇವೆ ಮಾಡಲಿಕ್ಕೆ. ಕಡೋಲಿ ಗ್ರಾಮ ಪಂಚಾಯತಿಗೆ ತಮ್ಮನ್ನ ಜನ ಮನ್ನೆಡೆದ ಚುನಾವಣೆಯಲ್ಲಿ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ. ತಾವು ಒಳ್ಳೆ ಕೆಲಸ ಮಾಡಬೇಕು, ಜನರು ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ, ಒಳ್ಳೆ ಕೆಲಸ ತಾವು ಮಾಡ್ತೀರಿ, ಸಮಾಜದ ಕೆಲಸ ಇರ್ಬೋದು, ಸರ್ಕಾರದ ಯೋಜನೆಗಳನ್ನ ನಿಮ್ಮ ಗ್ರಾಮಕ್ಕೆ ಮುಟ್ಟಿಸುವಂಥದ್ದು ಇರ್ಬೋದು, ಅಥವಾ ನಮ್ಮ ಮುಖಾಂತರ MLA ಅಥವಾ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸುವಂಥ ಪ್ರಯತ್ನವನ್ನ ನಿಮ್ಮ ಮುಖಾಂತರ ನಾವು ಕೂಡ ಮಾಡ್ತೀವಿ. ನಿಮಗಾಗಲೇ ಹೇಳಿದ್ರಿ, ರಸ್ತೆ ಬೇಕು ಒಣಗವರಿಗೆ, ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನ ತಾವು ಹೇಳಿದ್ರಿ, ನಿಮ್ಮ ಮುಖಾಂತರ ಅವ್ರನ್ನ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆದರೂ ಕೂಡ ನಿಮಗೆ ಹೆಚ್ಚಿನ ಜವಾಬ್ದಾರಿ, ಗ್ರಾಮ ಪಂಚಾಯತಿಯಲ್ಲಿ ಬಹಳ ಸ್ಕೀಮ್ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನ ನಿಮ್ಮ ಮುಖಾಂತರ ಮಾಡಲಿಕ್ಕೆ ಸರ್ಕಾರ ತಮಗೆ ಅನುವು ಮಾಡಿಕೊಟ್ಟಿದೆ. ತಾವು ಒಳ್ಳೆ ಕೆಲಸ ಮಾಡಿ ಜನರ ಮೆಚ್ಚುಗೆ ಪಾತ್ರರಾಗಿ ನಮ್ಮ ಕೆಲಸನೇ ನಮಗೇಳಿ ನಾವು ಮಾಡ್ತೀವಿ, ನಿಮ್ಮ ಕೆಲಸವನ್ನ ನೀವು ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ, ತಾವು ಜನರ ಆಶೀರ್ವಾದದಿಂದ ಆಯ್ಕೆ ಆಗಿದ್ರೆ ಅವರೇನು ನಿಮಗೆ ಪ್ರೀತಿ ಇಲ್ಲ, ಆ ಪ್ರೀತಿಗೆ ನೀವು ಕೂಡ ಅಷ್ಟೇ ಗೌರವದಿಂದ ನಡೆದುಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಮತ್ತೆ ಏನಾದ್ರು ನಿಮ್ಮ ಸಮಸ್ಯೆಗಳಿದ್ರು ಕೂಡ ಇಂದು ಕೂಡ ನಾವು ಸಹಕಾರ ಮಾಡಿದ್ದೀವಿ. ಈಗ ಕೂಡ ಮುಂದೆ ಯಾವುದೇ ನಿಮ್ಮ ಸಹಕಾರ ಧಾರ್ಮಿಕ ಇರಬಹುದು, ಸಾರ್ವಜನಿಕ ಇರಬಹುದು, ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಖಂಡಿತವಾಗಿ ಸ್ಪಂದನೆ ಮಾಡುದು ಅಂತೇಳಿ ನನ್ನ ಮಾತು ಪುಸ್ತಕ ನಮಸ್ಕಾರ.